ಉತ್ತರದ ಮಹಾ ಮೈದಾನವನ್ನು ಹೀಗೂ ಕರೆಯುತ್ತಾರೆ. ರಾವಿ ಗಂಗಾ, ನರ್ಮದಾ ಗಂಗಾ, ಸಟ್ಲೇಜ್ ಗಂಗಾ, ಸಟ್ಲೇಜ್ ಯಮುನಾ, ಅಂದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಒಂದು ಮಹಾ ಮೈದಾನ ಪ್ರದೇಶಕ್ಕೆ ನಾವು ಹೀಗೆಂತಲೂ ಕರೆಯುತ್ತೇವೆ. ಸಟ್ಲೇಜ್ ಮತ್ತು ಗಂಗಾ, ಆ ಸಿಂಧು ನದಿಯ ಉಪನದಿಯಾದಂಥ ಒಂದು ಸಟ್ಲೇಜ್ ಮತ್ತು ಗಂಗಾ ನದಿಯ ಪ್ರಭಾವ ಜಾಸ್ತಿ ಇರೋದ್ರಿಂದ ನಾವು ಆ ಉತ್ತರದ ಮಹಾ ಮೈದಾನವನ್ನು ಸಟ್ಲೇಜ್ ಗಂಗಾ ಎಂದು ಸಮೇತ ಕರೆಯುತ್ತೇವೆ. ಎರಡನೇದು, ಯಾವ ಯೋಜನೆಯು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಸಹಯೋಜನೆಯಾಗಿದೆ? ಕೆಳಗೆ ಕೊಟ್ಟಿರ್ತಕ್ಕಂತಹ ಯೋಜನೆಗಳನ್ನು ಗಮನಿಸಿ. ಹಿರಾಕುಡ್ ಯೋಜನೆ, ಕೋಸಿ ಯೋಜನೆ, ದಾಮೋದರ್ ನದಿ ಕಣಿವೆ ಯೋಜನೆ, ಬಕ್ರನಾಂಗಲ್ ಯೋಜನೆ. ಸರಿಯಾದ ಉತ್ತರ ಕೋಸಿ ಯೋಜನೆ. ಈ ಕೋಸಿ ಯೋಜನೆಯು ಭಾರತ ಮತ್ತು ನೇಪಾಳಗಳು ಎರಡೂ ರಾಷ್ಟ್ರಗಳು ಸಂಯೋಜನವಾಗಿ ಮಾಡಿರ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಪ್ರಾಜೆಕ್ಟ್. ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹಗಳು ಗ್ರಹ ಯಾವುದು? ಸರಿಯಾದ ಉತ್ತರ ಶುಕ್ರ ಗ್ರಹ. ಹಾಗೆ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಯಾವುದು ಅಂದರೆ ಅದು ಬುಧಗ್ರಹ. ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಶುಕ್ರಗ್ರಹ, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಬುಧಗ್ರಹ. ಹಾಗಾದರೆ ನಮ್ಮಲ್ಲಿ ಇರ್ತಕ್ಕಂಥ 8 ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಹಾಗಾದರೆ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಅತ್ಯಂತ ಚಿಕ್ಕ ಗ್ರಹ ಬುಧಗ್ರಹ. ಬುಧಗ್ರಹ. ನೆಕ್ಸ್ಟ್, ಭಾರತವು ಈ ಕೆಳಗಿನ ಯಾವ ಸಂಘಟನೆಯ ಸದಸ್ಯ ರಾಷ್ಟ್ರವಾಗಿಲ್ಲ? ಒಪೆಕ್, ಸಾರ್ಕ್, ನ್ಯಾಮ್, G20. ಸರಿಯಾದ ಉತ್ತರ ಒಪೆಕ್. ಭಾರತವು ಈ ಒಪೆಕ್ನ ಸಂಘಟನೆಯಲ್ಲಿ ಇಲ್ಲ. ಸಾರ್ಕ್, ನ್ಯಾಮು, G20 ಈ ಎಲ್ಲದರಲ್ಲೂ ತನ್ನ ಸದಸ್ಯತ್ವವನ್ನು ಭಾರತವು ಪಡೆದುಕೊಂಡಿದೆ. ರಮ್ಮನ್ ಯಾವ ರಾಜ್ಯದ ಧಾರ್ಮಿಕ ಉತ್ಸವ ಮತ್ತು ಧಾರ್ಮಿಕ ನಾಟಕವಾಗಿದೆ? ಉತ್ತರಾಖಂಡ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಜಾರ್ಖಂಡ್. ಸರಿಯಾದ ಉತ್ತರ ಉತ್ತರಾಖಂಡ್. ರಮ್ಮಾನ್ ಉತ್ತರಾಖಂಡ್ ರಾಜ್ಯದ ಧಾರ್ಮಿಕ ಉತ್ಸವ ಮತ್ತು ಧಾರ್ಮಿಕ ನಾಟಕವಾಗಿದೆ. ಕರ್ನಾಟಕ ರಾಜ್ಯ ಗಿರಿಜನ ಸಂಶೋಧನಾ ಸಂಸ್ಥೆ ಯಾವ ಜಿಲ್ಲೆಯಲ್ಲಿದೆ? ಕರ್ನಾಟಕ ಸ್ಟೇಟ್ ಟ್ರಿಬ್ಯುನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಮೈಸೂರು. ಮೈಸೂರು ಜಿಲ್ಲೆಯಲ್ಲಿ ನಾವು ಈ KSTRIಯನ್ನು ನಾವು ಕಾಣಬಹುದು. ಎಕ್ಸ್ಪ್ಯಾಂಡ್ KSTRI ಅಂದರೆ ಕರ್ನಾಟಕ ಸ್ಟೇಟ್ ಟ್ರಿಬ್ಯುನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಕೈಪೋಚಿ ಈ ಸಿನಿಮಾವು ಚೇತನ್ ಭಗತ್ರವರ ಯಾವ ಕಾದಂಬರಿಯ ಆಧಾರಿತ ಚಿತ್ರ? ಕೈಪೋಚಿ. ಸರಿಯಾದ ಉತ್ತರ 3 Mistakes in My Life. ಕೈಪೋಚಿ ಸಿನಿಮಾವು ಚೇತನ್ ಭಗತ್ರವರ 3 Mistakes in My Life ಎನ್ನುವಂತಹ ಕಾದಂಬರಿಯಿಂದ ಆಧಾರಿತವಾದಂತಹ ಒಂದು ಫಿಲ್ಮ್. ನೆಕ್ಸ್ಟ್, ವಿನಾಯಕ ಈ ವಿನಾಯಕ ಎಂಬುದು ಯಾರ ಕಾವ್ಯನಾಮ? ವಿನಾಯಕ ಕೃಷ್ಣ ಗೋಕಕ್ ಇವರ ಕಾವ್ಯನಾಮ ವಿನಾಯಕ. ಕಾಳಿಯಾಟ್ಟಂ ಯಾವ ರಾಜ್ಯದ ಜನಪದ ಕಲೆಯಾಗಿದೆ? ಕಾಳಿಯಾಟ್ಟಂ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಮಣಿಪುರ. ಸರಿಯಾದ ಉತ್ತರ ಕೇರಳ. ಉತ್ತರ ಕೊರಿಯಾ ದೇಶದ ಕರೆನ್ಸಿಯ ಹೆಸರೇನು? ಉತ್ತರ ಕೊರಿಯಾ ದೇಶದ ಕರೆನ್ಸಿ ಹೆಸರೇನು? $1, $1. ಸರಿಯಾದ ಉತ್ತರ 1. ಉತ್ತರ ಕೊರಿಯಾ ದೇಶದ ಕರೆನ್ಸಿ ಹೆಸರು 1.
ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದ ಪ್ರಥಮ ಭಾರತೀಯ ಮಹಿಳೆ ಯಾರು? ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಥಮ ಮಹಿಳೆ. ಆಪ್ಷನ್ಸ್ ನೋಡಿ, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ಫಾತಿಮಾ ಬೀವಿ, ಇಂದಿರಾ ಗಾಂಧಿ. ಸರಿಯಾದ ಉತ್ತರ ವಿಜಯಲಕ್ಷ್ಮಿ ಪಂಡಿತ್. ವಿಜಯಲಕ್ಷ್ಮಿ ಪಂಡಿತ್ ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು. ಫಾತಿಮಾ ಬೀವಿ ಇವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆ. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯವರು ಇಂದಿರಾ ಗಾಂಧಿಯವರು. ಇವರು ಪ್ರಥಮ ಮಹಿಳಾ ಗವರ್ನರ್ ಸರೋಜಿನಿ ನಾಯ್ಡುರವರು. ನೆಕ್ಸ್ಟ್, ಲೋಕಸಭಾ ಮತ್ತು ರಾಜ್ಯ ವಿಧಾನಸಭಾ ಈ ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಅವಕಾಶ ಕಲ್ಪಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಸರಿಯಾದ ಉತ್ತರ 84ನೇ ತಿದ್ದುಪಡಿ. ಈ 84ನೇ ತಿದ್ದುಪಡಿಗಳಲ್ಲಿ ಕೆಲವೊಂದು ಪ್ರಮುಖ ತಿದ್ದುಪಡಿಗಳನ್ನು ನಾವು ಓದಲೇಬೇಕು. ಇರುವಂತಹ ಎಷ್ಟು 114 115 ಇಷ್ಟೊಂದು ತಿದ್ದುಪಡಿ, 103 104 ಇಷ್ಟೊಂದು ತಿದ್ದುಪಡಿಗಳು ಏನು ಓದೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು 50 ಇಲ್ಲ 30 40 50 ಇಷ್ಟು ರೇಂಜ್ನಲ್ಲಿ ಬರ್ತಕ್ಕಂಥ ಕೆಲವೊಂದು ತಿದ್ದುಪಡಿಗಳನ್ನ ಓದಬೇಕು. ಆದರೆ ಇದೊಂದು 84ನೇ ತಿದ್ದುಪಡಿ ಮೋಸ್ಟ್ ಇಂಪಾರ್ಟೆಂಟು. ಏಕೆಂದರೆ ಇದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಕ್ಷೇತ್ರಗಳಲ್ಲಿ ಪುನರ್ವಿಂಗಡಣೆಗೆ ಅವಕಾಶ ಕಲ್ಪಿಸಿದಂತಹ ಒಂದು ತಿದ್ದುಪಡಿ. ಆ ತಿದ್ದುಪಡಿ 84ನೇ ತಿದ್ದುಪಡಿ. ನೆಕ್ಸ್ಟ್, ಪಂಚಾಯತ್ ರಾಜ್ ವ್ಯವಸ್ಥೆಯ ಮೊದಲ ಕಾರ್ಯನಿರ್ವಾಹಕ ಹಂತ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮಂಡಲ್ ಪಂಚಾಯಿತಿ. ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿ. ಪಂಚಾಯತ್ ರಾಜ್ ವ್ಯವಸ್ಥೆಯ ಮೊದಲ ಕಾರ್ಯನಿರ್ವಾಹಕ ಅಂತಂದರೆ ಗ್ರಾಮ ಪಂಚಾಯಿತಿ. ಗ್ರಾಮ ಪಂಚಾಯಿತಿಯಿಂದನೇ ನೆಕ್ಸ್ಟು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಆ ಥರ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸಮವರ್ತಿಯ ಪಟ್ಟಿಯಲ್ಲಿರುವ ವಿಷಯ ಯಾವುದು? ನೋಡ್ರಿ, ಅರಣ್ಯಗಳು, ವಿದ್ಯುಚ್ಛಕ್ತಿ, ಬೆಲೆ ನಿಯಂತ್ರಣ, ಎಲ್ಲವೂ ಸರಿ. ಯೋಚಿಸಿ. ಸರಿಯಾದ ಉತ್ತರ ಎಲ್ಲವೂ ಸರಿ. ಅರಣ್ಯ, ವಿದ್ಯುಚ್ಛಕ್ತಿ ಮತ್ತು ಬೆಲೆ ನಿಯಂತ್ರಣ ಈ ಮೂರು ಸಮೇತ ಸಮವರ್ತಿತ ಪಟ್ಟಿಯಲ್ಲಿ ಬರ್ತವೆ, ಕಾನ್ಕರೆಂಟ್ ಲಿಸ್ಟಲ್ಲಿ ಬರ್ತವೆ. ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ 1976 ಅಳವಡಿಸಲಾಗಿದೆ? ಸರಿಯಾದ ಉತ್ತರ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿಯಲ್ಲಿ ಈ ಜಾತ್ಯತೀತ ಎನ್ನುವಂತಹ ಪದವನ್ನು ಸೇರಿಸಲಾಯಿತು. ಒಂದು ವೇಳೆ ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರೆ ಇವರ ಕೆಲಸಗಳನ್ನು ನಿರ್ವಹಿಸೋರು ಯಾರು? ಸರಿಯಾದ ಉತ್ತರ ಉಪರಾಷ್ಟ್ರಪತಿ. ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರೆ ಅವರ ಕೆಲಸಗಳನ್ನು ಉಪರಾಷ್ಟ್ರಪತಿಯವರು ಕಾರ್ಯನಿರ್ವಹಿಸುತ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ರಾಷ್ಟ್ರಪತಿ ಹುದ್ದೆ ಮತ್ತು ಉಪರಾಷ್ಟ್ರಪತಿ ಹುದ್ದೆ ಏಕಕಾಲದಲ್ಲಿ ತೆರವಾದರೆ, ರಾಷ್ಟ್ರಪತಿ ಹುದ್ದೆ ಮತ್ತು ಉಪರಾಷ್ಟ್ರಪತಿ ಹುದ್ದೆ ಏಕಕಾಲದಲ್ಲಿ ತೆರವಾದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಈ ಹುದ್ದೆಯನ್ನು ಅಲಂಕರಿಸುತ್ತಾರೆ. ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಕೊಡಬೇಕು. ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಗೆ ತನ್ನ ರಾಜೀನಾಮೆಯನ್ನು ಕೊಡಬೇಕು. ಸಂಸತ್ತಿನ ಪ್ರಮುಖ ಸಮಿತಿಗಳಲ್ಲಿ ಒಂದಾದಂಥ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಈ ಸಮಿತಿಯು ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿದೆ? 22 ಜನ, 15 ಜನ, 7 ಜನ, 18 ಜನ. ಸರಿಯಾದ ಉತ್ತರ 22 ಜನ. ಸಂವಿಧಾನದಲ್ಲಿ ಬರತಕ್ಕಂಥ ಪ್ರಮುಖ ಸಮಿತಿಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಟೋಟಲ್ 22 ಜನ ಸದಸ್ಯರು ಇರ್ತಾರೆ. ನೋಡಿ, ಕನ್ಫ್ಯೂಸ್ ಪ್ರಶ್ನೆ ಆ್ಯಂಡ್ ಈಸಿ ಕ್ವಶನ್. 2002 ಸೇರಿಸಲಾದಂತಹ 11ನೇ ಮೂಲಭೂತ ಕರ್ತವ್ಯ ಯಾವುದು? 2002 ಮುಂಚೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ತದನಂತರ 2002 ಅದಕ್ಕೆ ಇನ್ನೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಹಾಗಾದರೆ ಆ ಮೂಲಭೂತ ಕರ್ತವ್ಯ ಯಾವುದು?
ನೋಡಿ, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು. ಎರಡು ನೋಡಿ, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆ ಮಾಡಬೇಕು. ಮೂರು ನೋಡಿ, ತಂದೆ ಅಥವಾ ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ನಾಲ್ಕು ನೋಡಿ, 6 ರಿಂದ 18 ವರ್ಷದೊಳಗಿನ ಮಗುವಿಗೆ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಸರಿಯಾದ ಉತ್ತರ ಆಪ್ಷನ್ 3. ತಂದೆ ತಾಯಿ ಅಥವಾ ಪೋಷಕರು 6 ರಿಂದ 14 ವರ್ಷ 6 ರಿಂದ 14 ವರ್ಷದವರೆಗಿನ ಮಗುವಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕೆನ್ನುವುದು. ಇಲ್ಲಿ ಸಾರ್ವಜನಿಕರ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸುವುದು ಸಮೇತ ಮೂಲಭೂತ ಕರ್ತವ್ಯ. ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು, ಅದು ಸಮೇತ ಮೂಲಭೂತ ಕರ್ತವ್ಯ. ಇದು ಮೂಲಭೂತ ಕರ್ತವ್ಯವಲ್ಲ. ಹಾಗೂ 11ನೇ ಮೂಲಭೂತ ಕರ್ತವ್ಯ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ರಾಜ್ಯಪಾಲರು ರಾಜ್ಯದ ವಿಶ್ವವಿದ್ಯಾನಿಲಯಗಳ ಅಂದರೆ ಯೂನಿವರ್ಸಿಟಿಗಳ ಕುಲಪತಿಯಾಗಿ ಚಲಾಯಿಸುವ ಅಧಿಕಾರವನ್ನು ನ್ಯಾಯಾಲಯಗಳಲ್ಲಿ ಕೋರ್ಟ್ಗಳಲ್ಲಿ ಅವರು ಕುಲಪತಿಯಾಗಿ ಅಧಿಕಾರ ಚಲಾಯಿಸ್ತಾರಲ್ಲ, ಅದನ್ನು ಏನು ಮಾಡ್ಬೋದು? ಪ್ರಶ್ನಿಸಬಹುದೋ ಅಥವಾ ಪ್ರಶ್ನಿಸುವಂತಿಲ್ಲವೋ ಅಥವಾ ಒಮ್ಮೆ ಮಾತ್ರ ಪ್ರಶ್ನಿಸಬಹುದು ಅಥವಾ ಯಾವುದೂ ಅಲ್ಲೋ? ಸರಿಯಾದ ಉತ್ತರ ಪ್ರಶ್ನಿಸ್ಬೋದು. ರಾಜ್ಯಪಾಲರು ರಾಜ್ಯದ ಯಾವುದೇ ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳಾಗಿ ಚಲಾಯಿಸುವಂತಹ ಅಧಿಕಾರಗಳನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಬಹುದು. ಈಗ ಮೋಸ್ಟ್ ಇಂಪಾರ್ಟೆಂಟ್, ನಾವು ಹೇಗೆ ಕೆಲವೊಂದು ಸಂವಿಧಾನದ ಕೆಲವೊಂದು ತಿದ್ದುಪಡಿಗಳು ಮೋಸ್ಟ್ ಇಂಪಾರ್ಟೆಂಟು ಹಾಗೂ ಸಂವಿಧಾನದ ಕೆಲವೊಂದು ಭಾಗಗಳು ಸಮೇತ ಅಷ್ಟೇ ಇಂಪಾರ್ಟೆಂಟ್. ಸಂವಿಧಾನದ ಭಾಗ 4A ಒಳಗೊಂಡಿರುವ ವಿಷಯವೇನು? ಒಕ್ಕೂಟ ಮತ್ತು ಭೂಪ್ರದೇಶ, ಮೂಲಭೂತ ಕರ್ತವ್ಯ, ರಾಜ್ಯ ನಿರ್ದೇಶಕ ತತ್ವ, ಮೂಲಭೂತ ಹಕ್ಕುಗಳು. ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯಗಳು. ಸಂವಿಧಾನದ ಭಾಗ 4A ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣಬಹುದು. ಭಾಗ 1ರಲ್ಲಿ ನಾವು ಈ ಒಕ್ಕೂಟ ಮತ್ತು ಅದರ ಭೂಪ್ರದೇಶವನ್ನು ಕಾಣಬಹುದು. ಭಾಗ 2ರಲ್ಲಿ ಸಿಟಿಜನ್ಶಿಪ್ ನಾಗರಿಕತ್ವದ ಬಗ್ಗೆ ನಾವು ಕಾಣಬಹುದು. ಮೂಲಭೂತ ಹಕ್ಕುಗಳು ಇವು ಭಾಗ 3ರಲ್ಲಿ ಕಾಣ್ತವೆ. ಭಾಗ 4ರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಾಣ್ತವೆ. ಭಾಗ 4A ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣ್ತವೆ. ನೋಡಿ, ಒಕ್ಕೂಟ ಮತ್ತು ಭೂಪ್ರದೇಶ, ಎರಡನೇದು ಸಿಟಿಜನ್ಶಿಪ್ ನಾಗರಿಕತ್ವದ ಬಗ್ಗೆ, ಭಾಗ 3 ಮೂಲಭೂತ ಹಕ್ಕುಗಳು, ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಭಾಗ 4A ಮೂಲಭೂತ ಕರ್ತವ್ಯಗಳು. ರಾಷ್ಟ್ರಪತಿಯವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ? ನೋಡಿ, ರಾಷ್ಟ್ರಪತಿಯವರು, ಇದು KS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಆದರೆ ಭಾಳ ಈಸಿ ಪ್ರಶ್ನೆ. ರಾಷ್ಟ್ರಪತಿಯವರು, ಇವರ ಅಧಿಕಾರಾವಧಿ 5 ವರ್ಷ ಅಥವಾ ರಾಷ್ಟ್ರಪತಿಗಳು ಪುನರ್ ಆಯ್ಕೆಗೆ ಅರ್ಹರು, ಅಂದರೆ ಅವರ 5 ವರ್ಷದ ಟರ್ಮ್ ಮುಗಿದ್ಮೇಲೆ ಮತ್ತೊಮ್ಮೆ ಅವರು ಚುನಾವಣೆಗೆ ಆಯ್ಕೆಗೆ ಮತ್ತೆ ನಿಲ್ಬಹುದು ಎಲೆಕ್ಷನ್ಗೆ ಅಂತ. ಪುನರ್ ಆಯ್ಕೆಗೆ ಅರ್ಹರು. ಸಂವಿಧಾನದಲ್ಲಿರ್ತಕ್ಕಂಥ 54 ಮತ್ತು 55ನೇ ವಿಧಿಗಳು ಇವರಿಗೆ ಸಂಬಂಧಿಸಿವೆ. ಮೇಲಿನ ಎಲ್ಲವೂ ಸರಿ. ನೋಡಿ, ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಎಲ್ಲವೂ ಸರಿ. ರಾಷ್ಟ್ರಪತಿಯವರಿಗೆ ಇವರ ಅಧಿಕಾರಾವಧಿ 5 ವರ್ಷ, 5 ವರ್ಷದವರೆಗೆ ಇವರು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ. ಪುನರ್ ಆಯ್ಕೆಗೂ ಸಮೇತ ಅರ್ಹರಾಗಿರ್ತದೆ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರು ಇಂತಿಷ್ಟು ವರ್ಷಗಳು ಅಂತ ಅವರಿಗೆ ನಿಗದಿತಪಡಿಸಿಲ್ಲ. ಅವರು ಎಷ್ಟು ಬಾರಿ ಆದರೂ ಪುನರ್ ಆಯ್ಕೆಗೆ ಆಗಬಹುದು. ಆದರೆ ಅಮೆರಿಕ ಸಂವಿಧಾನದಲ್ಲಿ ಆ ಥರ ಇಲ್ಲ. ಅಮೆರಿಕ ಸಂವಿಧಾನದಲ್ಲಿ ಕೇವಲ 2 ಬಾರಿ ಮಾತ್ರ ಆತ ಚುನಾವಣೆಗೆ ನಿಲ್ಲಬಹುದು. ಅವರ ಅಧಿಕಾರಾವಧಿ 4 ವರ್ಷ ಇರುತ್ತದೆ. ಹಾಗೂ ನಮ್ಮ ಭಾರತದಲ್ಲಿ ಇವರ ಅಧಿಕಾರಾವಧಿ 5 ವರ್ಷ, ಪುನರ್ ಆಯ್ಕೆಗೂ ಸಮೇತ ಎಷ್ಟು ಬಾರಿ ಬೇಕಾದರೂ ಆಗ್ಬೋದು. ಹಾಗೂ ಸಂವಿಧಾನದಲ್ಲಿರತಕ್ಕಂಥ 54 ಮತ್ತು 55ನೇ ವಿಧಿಗಳು ನಮ್ಮ ರಾಷ್ಟ್ರಪತಿಯವರಿಗೆ ಸಂಬಂಧಿಸಿವೆ. ನೆಕ್ಸ್ಟ್, ಇಡೀ ದೇಶಕ್ಕೆ ಆಂತರಿಕ ಗಲಭೆಗಳಿಂದ ಧಕ್ಕೆ ಉಂಟಾದರೆ ಯಾವ ರೀತಿಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು?
ಸರಿಯಾದ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ನಮ್ಮ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ಆರ್ಟಿಕಲ್ಲು 352 ಇಂದ ಅಪ್ ಟು 360ವರೆಗೆ ಬರ್ತವೆ. 352-360 ಇಲ್ಲಿ 352 ಎನ್ನುವಂತಹ ಆರ್ಟಿಕಲ್ ಏನೇಳುತ್ತೆ ಅಂದರೆ ನಮ್ಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತದೆ. ನಮ್ಮ ಇಡೀ ದೇಶಕ್ಕೆ ಯಾವಾಗ ಆಂತರಿಕ ಗಲಭೆ ಅಥವಾ ಧಕ್ಕೆ ಉಂಟಾಗುತ್ತೋ ಅಂಥ ಸಂದರ್ಭದಲ್ಲಿ ನಾವು ಇಂತಹ ಬಾಹ್ಯ ದಂಗೆ ಅಥವಾ ಸಶಸ್ತ್ರ ದಂಗೆ ಅಂತ ನಾವು ಕರಿತೇವೆ. ಈ ಬಾಹ್ಯ ದಂಗೆಯನ್ನು ನಾವು ತೆಗೆದುಬಿಟ್ಟು ಸಶಸ್ತ್ರ ದಂಗೆ ಅಂತ ಮಾಡಿದ್ದೇವೆ. ಹಾಗೂ ಆಂತರಿಕ ದಂಗೆ ಮತ್ತು ಸಶಸ್ತ್ರ ದಂಗೆ ಹಾಗೂ ಈ ರಾಜ್ಯ ತುರ್ತು ಪರಿಸ್ಥಿತಿಯಲ್ಲಿ ಸಂವಿಧಾನದ ಆರ್ಟಿಕಲ್ 356 ಅಂದರೆ ಯಾವುದಾದರೂ ನಮ್ಮ ರಾಜ್ಯದಲ್ಲಿ ಆಡಳಿತದ ಕೊರತೆಯಿಂದ ಆ ಸರ್ಕಾರ ಬಿದ್ದು ಹೋದರೆ ಅಲ್ಲಿ ನಾವು ರಾಷ್ಟ್ರಪತಿ ಆಡಳಿತವನ್ನು ಹೇರ್ತೇವೆ. ಅದೇ ರಾಷ್ಟ್ರಪತಿ ಆಡಳಿತವನ್ನು ಹೇಳಿದಾಗ ಆರ್ಟಿಕಲ್ 356 ಇದು ರಾಜ್ಯ ತುರ್ತು ಪರಿಸ್ಥಿತಿ. ಮತ್ತು ಆರ್ಥಿಕ ತುರ್ತು ಹಣಕಾಸಿನ ದೊಡ್ಡ ಸಮಸ್ಯೆ ಆದ ನಂತರ ಈ ತುರ್ತು ಪರಿಸ್ಥಿತಿಯನ್ನು ಏರಬಹುದು. ಆದರೆ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ಒಂದು ಬಾರಿಯೂ ನಾವು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಾವು ಸಂವಿಧಾನದ ಆರ್ಟಿಕಲ್ 352 ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಾವು 3 ಬಾರಿ ಘೋಷಣೆ ಮಾಡಿದ್ದೇವೆ. ರಾಜ್ಯ ತುರ್ತು ಪರಿಸ್ಥಿತಿಗಳು ಆಯಾ ರಾಜ್ಯ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ನಾವು ಕಾಣಬಹುದು. ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ನಾವು ಒಂದು ಬಾರಿಯೂ ಸಮೇತ ಘೋಷಣೆ ಮಾಡಿಲ್ಲ. ನೆಕ್ಸ್ಟು, ಪ್ರಸ್ತುತ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 25. ಈ ಹಿಂದೆ ನಾವು 24 ಟೋಟಲ್ ಉಚ್ಚ ನ್ಯಾಯಾಲಯಗಳಿದ್ದವು. ಅದಾದ ನಂತರ ಯಾವಾಗ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆಯಿತು ಮತ್ತು ಅಲ್ಲೊಂದು ಉಚ್ಚ ನ್ಯಾಯಾಲಯ ಆಗಿ ಟೋಟಲ್ ಈಗ ನಮ್ಮ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು, ಹೈಕೋರ್ಟ್ಗಳನ್ನು ನಾವು ಕಾಣಬಹುದು. ರಾಜ್ಯದ ಹಣಕಾಸಿನ ವಿಷಯದ ಕುರಿತಾಗಿ ವಿಧಾನ ಪರಿಷತ್ ಕೇವಲ ಎಷ್ಟು ದಿನದವರೆಗೆ ತಡೆ ಹಿಡಿಯುವ ಅಧಿಕಾರವಿದೆ? 21, 24, 12. ಸರಿಯಾದ ಉತ್ತರ 14 ದಿನಗಳು. ರಾಜ್ಯದ ಹಣಕಾಸಿನ ವಿಷಯ ಕುರಿತಾಗಿ ವಿಧಾನ ಪರಿಷತ್ 14 ದಿನಗಳವರೆಗೆ ತಡೆಯಿಡುವಂತಹ ಅವಕಾಶವಿದೆ. ನಾವು ಹಣಕಾಸು ಅಥವಾ ಮನಿ ಬಿಲ್ಲನ್ನು, ಹಣಕಾಸು ಮಸೂದೆಯನ್ನು ಈ ವಿಧಾನ ಪರಿಷತ್ತಿಗೆ ನಾವು ರವಾನೆ ಮಾಡ್ತೇವೆ. ಒಪ್ಪಿಗೆಗೆ ವಿಧಾನ ಪರಿಷತ್ತಿಗೆ ರವಾನೆ ಮಾಡಿದಾಗ ಆ ವಿಧಾನ ಪರಿಷತ್ನವರು ಈ ಹಣಕಾಸು ಮಸೂದೆಯನ್ನು ತಿರಸ್ಕರಿಸುವಂತಿಲ್ಲ. ಅಕಸ್ಮಾತ್ ಅವರು ಅದನ್ನು 14 ದಿನಗಳವರೆಗೆ ಅದಕ್ಕೆ ಉತ್ತರವನ್ನು ಕೊಡಬೇಕು. ಅವರು 14 ದಿನಗಳವರೆಗೆ ಉತ್ತರವನ್ನು ಕೊಡದಿದ್ದರೆ ಆ ಬಿಲ್ ಪಾಸ್ ಆಗಿದೆ ಎಂದರ್ಥವೇ. ಹಾಗಾದರೆ ಇವರು 14 ದಿನಗಳ ಒಳಗೆ ವಿಧಾನ ಪರಿಷತ್ನವರು ವಿಧಾನಸಭೆಗೆ ಈ ಹಣಕಾಸು ಮಸೂದೆಯ ವಿಷಯದ ಬಗ್ಗೆ ಕುರಿತಾಗಿ ಅಧಿಕಾರವಿದೆ, ಕೇವಲ 14 ದಿನಗಳು ಮಾತ್ರ. ನೆಕ್ಸ್ಟ್, ಭಾರತದಲ್ಲಿ ಸಂವಿಧಾನದ ಮೊದಲನೇ ತಿದ್ದುಪಡಿ ಈ ಕೆಳಗಂಡ ಯಾವ ದಿನಾಂಕದಂದು ಜಾರಿಗೆ ಬಂತು? ಸರಿಯಾದ ಉತ್ತರ 18, 1951. ಸಂವಿಧಾನದ ಮೊದಲ ತಿದ್ದುಪಡಿಯಾದಂತಹ ದಿನಾಂಕ 18, 1951. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, 1953 ರಚನೆಗೊಂಡಂತಹ ಅಂದರೆ ಮೊದಲ ಭಾಷಾವಾರು ರಾಜ್ಯ ಯಾವುದು? ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ? ಇದಕ್ಕೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ. ಧನ್ಯವಾದಗಳು.